ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಹರಾಶಿಯವರಿಗೆ ಸಂಬಂಧಿಸಿದ ಹಾಗೆ ನವೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ನವೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳನ್ನು ಉಂಟು ಮಾಡುತ್ತಾ ಹೋಗುತ್ತೆ. ಖರ್ಚನ್ನು ಒಂದು ಹೊರತುಪಡಿಸಿ ನಿಮಗೆ ಖರ್ಚು ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ, ವಂಚನೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆ ಒಂದು ವಿಚಾರದಲ್ಲಿ ಜಾಗೃತರಾಗಿ ಇರಬೇಕಾಗತ್ತೆ. ವಂಚನೆಗಳಾಗೋದು ಯಾವಾಗ ಅಂತಂದರೆ, ನಾವು ಎಚ್ಚರವನ್ನು ತಪ್ಪಿದಾಗ ನಮಗೆ ವಂಚನೆಗಳಾಗ್ತಾ ಹೋಗುತ್ತೆ. ಅತಿ ಹೆಚ್ಚು ಆಸೆಯನ್ನು ಪಟ್ಟಾಗಲೂ ಕೂಡ ವಂಚನೆಗಳಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವಿದ್ದರೆ ವಂಚನೆಗಳನ್ನು ತಪ್ಪಿಸಿಕೊಳ್ಳಬಹುದು. ವಂಚನೆ ಆಗೋದನ್ನು ತಪ್ಪಿಸಬೇಕು ಅಂತಂದರೆ ನೀವು ಯಾವುದೇ ದೇವರ ಆರಾಧನೆಯನ್ನು ಮಾಡಬೇಕು ಅಂತಿಲ್ಲ, ಜಾಗ್ರತರಾಗಿ ಇದ್ದರೆ ಸಾಕಾಗತ್ತೆ. ಹಾಗಾಗಿ ಈ ವಂಚನೆಗೊಳಪಟ್ಟು ಖರ್ಚಾಗುವಂತಹ ಸಾಧ್ಯತೆ ಇದೆ, ಜಾಗ್ರತೆ ವಹಿಸಿಕೊಳ್ಳಿ. ಇದನ್ನು ಹೊರತುಪಡಿಸಿ ಉಳಿದಂತೆ ನಿಮಗೆ ಎಲ್ಲವೂ ಕೂಡ ಶುಭಕರವಾಗಿರತಕ್ಕಂತಹ ಫಲಗಳೇ ಇದ್ದಾವೆ. ಒಳ್ಳೆಯ ಸುಖ ಅನ್ನತಕ್ಕಂಥದ್ದು ಇದೆ. ರವಿಯ ಬದಲಾವಣೆ ಅನ್ನುವಂಥದ್ದು ಚತುರ್ಥ ರಾಶಿಗೆ ಆಗತ್ತೆ 17ನೇ ತಾರೀಕಿಗೆ. ಅದಾದ ನಂತರ ನಿಮಗೆ ಒಳ್ಳೆಯ ಸುಖ ಬರುತ್ತೆ. ಹಾಗೆ 17ನೇ ತಾರೀಕಿನ ಒಳಗಡೆಯೂ ಕೂಡ ನಿಮಗೆ ಒಳ್ಳೆಯ ಸಹಾಯಗಳೆಲ್ಲವೂ ಕೂಡ ಬರುತ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ನೀವು ಮಾಡ ಹೊರಟಿರತಕ್ಕಂತಹ ಕೆಲಸಗಳಿಗೆ ಒಳ್ಳೆಯ ಅನುಕೂಲತೆಗಳಾಗ್ತಾ ಹೋಗುತ್ತೆ, ಒಳ್ಳೆಯ ಅವಕಾಶಗಳು ಬರ್ತಾ ಹೋಗುತ್ತೆ. ಅಭಿವೃದ್ಧಿ ಕಾರ್ಯಗಳಿಗೆ ಒಳ್ಳೆಯ ಅನುಕೂಲತೆಗಳು ಈ ತಿಂಗಳದಲ್ಲಿ ಉಂಟಾಗುತ್ತೆ. ಯಾರ್ಯಾರು ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ಅನುಕೂಲತೆಗಳು ಚೆನ್ನಾಗಿ ಇದೆ. ವಾಹನದ ಬಿಸ್ನೆಸ್ಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ, ವಾಹನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ, ಅಂಥವರಿಗೆ ಈ ತಿಂಗಳದಲ್ಲಿ ಅನುಕೂಲತೆಗಳು ತುಂಬ ಚೆನ್ನಾಗಿ ಆಗುತ್ತಾ ಹೋಗುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂತಹ ವಿದ್ಯೆಗಳನ್ನು ಯಾರ್ಯಾರು ಪಡಿತಾ ಇದ್ದೀರಿ ಅಂಥವರಿಗೂ ಕೂಡ ಅನುಕೂಲತೆಗಳು ತುಂಬ ಚೆನ್ನಾಗಿ ಇದೆ. ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಮೆಕ್ಯಾನಿಕಲ್ ಆಗಿರಬಹುದು, ಇಲೆಕ್ಟ್ರಾನಿಕ್ಸ್ ಆಗಿರಬಹುದು, ಅಥವಾ ಡಿಸೈನಿಂಗ್ ಆಗಿರಬಹುದು, ವಾಹನಕ್ಕೆ ಸಂಬಂಧಪಡ್ತಕ್ಕಂತಹ ಎಲ್ಲ ವಿಚಾರಗಳಿಗೆ ಅನುಕೂಲತೆಗಳು ಚೆನ್ನಾಗಿ ಆಗುತ್ತಾ ಹೋಗುತ್ತೆ. ವಾಹನವನ್ನು ಖರೀದಿ ಮಾಡೋದಾಗಿರ್ಬೋದು, ವಾಹನವನ್ನು ಮಾರಾಟ ಮಾಡೋದಾಗಿರ್ಬೋದು, ವಾಹನದ ಕ್ರಯ ವಿಕ್ರಯದಿಂದ ಜೀವನೋಪಾಯವನ್ನು ಕಂಡುಕೊಂಡಿರತಕ್ಕಂಥವರಾಗಿರ್ಬೋದು, ಎಲ್ಲರಿಗೂ ಕೂಡ ಅನುಕೂಲತೆಗಳು ತುಂಬ ಚೆನ್ನಾಗಿ ಇದೆ. ಹಾಗೆ ವಾಸ ಭೂಮಿಯನ್ನು ಖರೀದಿ ಮಾಡೋದಕ್ಕೂ ಕೂಡ ಅನುಕೂಲತೆಗಳು ಚೆನ್ನಾಗಿ ಆಗತ್ತೆ. ಈ ಚತುರ್ಥ ರಾಶಿಯನ್ನು ಗುರು ನೋಡ್ತಾ ಇದ್ದಾನೆ, ಉದ್ಯೋಗ ರಾಶಿಯಲ್ಲೇ ಇದ್ದಾನೆ. ಭೂಮಿಯನ್ನು ಕ್ರಯ ವಿಕ್ರಯವನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೆ ಅನುಕೂಲತೆಗಳಾಗತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೆ ಅನುಕೂಲತೆಗಳು ಚೆನ್ನಾಗಿಯೇ ಇದೆ. ಭೂಮಿಯನ್ನು ಖರೀದಿ ಮಾಡೋದಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಈ ತಿಂಗಳದಲ್ಲಿ ಬರುತ್ತೆ. ಆದ್ದರಿಂದ ನಿಮ್ಮ ಉದ್ಯೋಗ ಜೀವನದ ಅಭಿವೃದ್ಧಿಗೋಸ್ಕರವಾಗಿ ಏನೇನು ಒಳ್ಳೆಯ ಅವಕಾಶಗಳು ಬೇಕಲ್ಲ, ಅದೆಲ್ಲ ಅವಕಾಶಗಳು ಕೂಡ ಈ ತಿಂಗಳದಲ್ಲಿ ಉಂಟಾಗುತ್ತೆ. ಒಳ್ಳೆಯ ಉದ್ಯೋಗಾಭಿವೃದ್ಧಿ ನಿಮಗೆ ಈ ತಿಂಗಳದಲ್ಲಿ ಅನುಭವಕ್ಕೆ ಬರುತ್ತೆ. ಹಾಗೆ ಇನ್ನು ಶತ್ರುಗಳ ವಿಚಾರ, ಒಳ್ಳೆಯ ಅಭಿವೃದ್ಧಿ ಇದೆ ಅಂತಾದರೆ ಶತ್ರುಗಳಿಗೂ ಕೂಡ ಒಂದಷ್ಟು ಹೊಟ್ಟೆಕಿಚ್ಚಾಗತ್ತೆ. ಅವರು ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ನಿಮ್ಮ ಕಾಲು ಎಳೆಯೋದಕ್ಕೆ. ಅಂತಹ ಒಂದು ಪ್ರಯತ್ನಗಳು ಈ ತಿಂಗಳದಲ್ಲಿ ಆಗುತ್ತೆ. ಶತ್ರುಗಳು ಮಾಡುವಂತಹ ಪ್ರಯತ್ನಕ್ಕೆ ಎಲ್ಲ ಸಲವೂ ಕೂಡ ಫಲ ಸಿಗಬೇಕು ಅಂತಿಲ್ಲ, ಕೆಲವೊಮ್ಮೆ ಅದು ವಿಫಲ ಯತ್ನವೂ ಕೂಡ ಆಗುತ್ತೆ. ಈ ತಿಂಗಳದಲ್ಲಿ ನಿಮ್ಮ ಶತ್ರುಗಳು ಏನು ಪ್ರಯತ್ನವನ್ನು ಮಾಡ್ತಾರೆ ಅದೆಲ್ಲ ಪ್ರಯತ್ನಗಳು ಕೂಡ ವಿಫಲವಾಗುತ್ತೆ. ನಿಮ್ಮ ರಾಶಿಧಿಪತಿಯ ಬಲ ಅನ್ನತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಗುರುವಿನ ಒಂದು ದೃಷ್ಟಿಯು ಕೂಡ ನಿಮ್ಮ ರಾಶಿಧಿಪತಿಯ ಮೇಲೆ ಇದೆ. ಆದ್ದರಿಂದ ನೀವು ಮಾಡತಕ್ಕಂತಹ ಕೆಲಸಗಳಿಗೆ ಶತ್ರುಗಳು ಎಷ್ಟು ಅಡೆತಡೆಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಅವರಿಗೆ ಫಲಕಾರಿಯಾಗೋದಿಲ್ಲ, ಅವರಿಗೆ ಅದು ಸೋಲಾಗುತ್ತೆ. ಒಳ್ಳೆಯ ಫಲಗಳು ನಿಮ್ಮದಾಗತ್ತೆ. ನೀವು ಮಾಡತಕ್ಕಂತಹ ಕೆಲಸಗಳಿಗೆ ಅನುಕೂಲತೆಗಳು ಚೆನ್ನಾಗಿ ಇದೆ. ನಿಮ್ಮ ಸುಖ ಅನ್ನುವಂಥದ್ದು ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸಾಲದ ವಿಚಾರದಲ್ಲಿಯೂ ಕೂಡ ನಿಮಗೆ ಸಮಸ್ಯೆಗಳಾಗೋದಿಲ್ಲ, ಸಾಲದಿಂದಲೂ ಕೂಡ ನಿಮಗೆ ಮುಕ್ತಿ ಅನ್ನುವಂಥದ್ದು ದೊರಕುತ್ತೆ. ಉತ್ತಮವಾಗಿರತಕ್ಕಂತಹ ಅನುಭವಗಳು ಈ ತಿಂಗಳದಲ್ಲಿ ಆಗತ್ತೆ. ಹಾಗೆ ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿಧಿಪತಿಯಾಗಿರುವ ಶುಕ್ರ ನಿಮ್ಮ ರಾಶಿಯಿಂದ ಪಂಚಮ ರಾಶಿಗೆ ಹೋಗ್ತಾ ಇದ್ದಾನೆ 7ನೇ ತಾರೀಕಿಗೆ. 7ನೇ ತಾರೀಕಿನ ನಂತರ ನೀವೇನು ಹೂಡಿಕೆಗಳನ್ನು ಮಾಡ್ತಾ ಹೋಗ್ತೀರಿ ಅದಕ್ಕೆ ಅನುಕೂಲತೆಗಳು ತುಂಬ ಚೆನ್ನಾಗಿ ಆಗುತ್ತಾ ಹೋಗುತ್ತೆ. 7ನೇ ತಾರೀಕಿನ ನಂತರ ನೀವೇನು ಕೆಲಸಗಳನ್ನು ಮಾಡ್ತೀರಿ ಆ ಕೆಲಸಗಳೆಲ್ಲವೂ ಕೂಡ ಶೀಘ್ರವಾಗಿ ಆಗುತ್ತಾ ಹೋಗುತ್ತೆ. ಬಾಣ ಬಿಟ್ಟ ಹಾಗೆ ಕೆಲಸ ಆಗುತ್ತೆ. ಅಷ್ಟು ಒಳ್ಳೆಯ ಫಲಗಳನ್ನುವಂಥದ್ದು ಈ ತಿಂಗಳದಲ್ಲಿ ಸಿಂಹರಾಶಿಯವರಿಗೆ ಅನುಭವಕ್ಕೆ ಬರಲಿಕ್ಕಿದೆ. ಅಕ್ಟೋಬರ್ ತಿಂಗಳದಲ್ಲಿ ತುಂಬ ಕೆಟ್ಟ ಫಲಗಳು ಅನುಭವಕ್ಕೆ ಬಂದಿತ್ತು, ಹಾಗಲ್ಲ, ಈ ತಿಂಗಳದಲ್ಲಿ ಅದರ ವಿರುದ್ಧವಾಗಿರುವ ಶುಭ ಫಲಗಳು ನಿಮಗೆ ಈ ತಿಂಗಳದಲ್ಲಿ ಅನುಭವಕ್ಕೆ ಬರುತ್ತೆ. ಯಾವುದೇ ಸಂಶಯ ಬೇಡ. ಒಳ್ಳೆಯ ಒಂದು ಅನುಭವ ಅನ್ನುವಂಥದ್ದು ಈ ನವೆಂಬರ್ ತಿಂಗಳದಲ್ಲಿ ಸಿಂಹರಾಶಿಯವರಿಗೆ ಆಗತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಒಳ್ಳೆಯ ಅನುಕೂಲತೆಗಳು ಈ ತಿಂಗಳದಲ್ಲಿ ಇರುತ್ತೆ. ವಿದ್ಯಾರ್ಜನೆ ಅನ್ನತಕ್ಕಂಥ ತುಂಬ ಚೆನ್ನಾಗಿ ಆಗುತ್ತೆ. ವಿದ್ಯಾರ್ಜನೆಯ ಸಮಯದಲ್ಲಿ ಸುಖ ಅನ್ನುವಂಥದ್ದು ಬರಬಾರ್ದು, ಆರಾಮಾಗಿ ಇರುವಂತಹ ಮನಸ್ಥಿತಿ ಬರಬಾರ್ದು ವಿದ್ಯಾರ್ಥಿಗಳಿಗೆ. ಅಂತಹ ಒಂದು ಮನಸ್ಥಿತಿ ಅನ್ನುವಂಥದ್ದು ಈ ತಿಂಗಳದಲ್ಲಿ ಬರೋದಿಲ್ಲ. ಕಷ್ಟ ಅನ್ನತಕ್ಕಂಥದ್ದು ಇರುತ್ತೆ, ಕಷ್ಟಪಟ್ಟು ವಿದ್ಯೆಯನ್ನು ಪಡಿಬೇಕು. ಕಷ್ಟಪಟ್ಟು ವಿದ್ಯೆಯನ್ನು ಪಡೆದ್ರೆ ಅದು ಚೆನ್ನಾಗಿ ನಿಮ್ಮಲ್ಲಿ ಉಳಿದುಕೊಳ್ಳುತ್ತೆ. ವಿದ್ಯಾರ್ಥಿಗಳಿಗೆ ಸುಖ ಇಲ್ಲದೇ ಇದ್ದರೂ ವಿದ್ಯೆ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ. ಆ ವಿದ್ಯೆ ಅನ್ನುವಂಥದ್ದು ನಿಮ್ಮನ್ನು ಮುಂದೆ ಜೀವನ ಪರ್ಯಂತವಾಗಿ ಕಾಪಾಡುತ್ತೆ. ಹಾಗಾಗಿ ನಿಮ್ಮ ಜೀವನದುದ್ದಕ್ಕೂ ಅವಶ್ಯಕವಾಗಿರುವಂತಹ ವಿದ್ಯೆ ಯಾವುದಿದೆ ಆ ವಿದ್ಯೆ ಸಿಂಹರಾಶಿಯವರಿಗೆ ಈ ತಿಂಗಳದಲ್ಲಿ ಬರುತ್ತೆ, ಏನೋ ತೊಂದರೆ ಆಗೋದಿಲ್ಲ. ಇನ್ನು ಉದ್ಯೋಗವಿಲ್ಲದೆ
ಯಾರ್ಯಾರು ಅಲಿತಾ ಇದ್ದೀರಿ, ಉದ್ಯೋಗಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾ ಇದ್ದೀರಿ, ಅಂಥವರಿಗೆ ಅನುಕೂಲತೆಗಳಾಗುತ್ತೆ. ಗುರುವಿನ ವಕ್ರಗತಿಯಿಂದ ನಿಮಗೆ ಅನುಕೂಲ ಇರುವಂಥದ್ದು ಪ್ರಾರಂಭ ಆಗಿದೆ. ಗುರುವಿನ ವಕ್ರಗತಿ ಅನ್ನುವಂಥದ್ದು ಅಕ್ಟೋಬರ್ನಲ್ಲೇ ಪ್ರಾರಂಭ ಆದರೂ ಕೂಡ ಅಕ್ಟೋಬರ್ನಲ್ಲಿ ಗುರುವಕ್ರಗತಿಯ ಫಲಗಳು ಅಷ್ಟು ಚೆನ್ನಾಗಿ ಅನುಭವಕ್ಕೆ ಬರಲಿಕ್ಕಿಲ್ಲ. ಆದರೆ ನವೆಂಬರ್ ತಿಂಗಳಲ್ಲಿ ಗುರುವಿನ ವಕ್ರಗತಿಯ ಫಲಗಳು ತುಂಬ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಉದ್ಯೋಗಕ್ಕೆ ಒಳ್ಳೆಯ ಅವಕಾಶಗಳನ್ನುವಂಥದ್ದು ಬರುತ್ತೆ. ಸಣ್ಣ ಪುಟ್ಟ ವಿಘ್ನಗಳು ಬಂದರೂ ಕೂಡ ನಿಮಗೆ ಒಳ್ಳೆಯ ಒಂದು ಉದ್ಯೋಗ ಅನ್ನುವಂಥದ್ದು ಸಿಗತ್ತೆ. ದೊಡ್ಡದಾಗಿರತಕ್ಕಂತಹ ಉದ್ಯೋಗವೇ ಸಿಗುವಂತಹ ಯೋಗವಿದೆ. ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಚೆನ್ನಾಗಿರುವ ಒಂದು ಉದ್ಯೋಗ ನಿಮ್ಮದಾಗುವಂತಹ ಯೋಗಗಳು ಅವಕಾಶಗಳೆಲ್ಲವೂ ಕೂಡ ಇದೆ. ಗುರು ಅನ್ನತಕ್ಕಂಥ ಒಂದು ಬೃಹತ್ ಕಾರಕ, ಹಾಗಾಗಿ ಬೃಹದಾಗಿರುವಂತಹ ಒಂದು ಕಂಪನಿಯಲ್ಲೋ ಅಥವಾ ಬೃಹದಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿಯೋ ನಿಮಗೆ ಉದ್ಯೋಗವಾಗತ್ತೆ. ಹಾಗೆ ಉದ್ಯೋಗ ಸ್ಥಾನದಲ್ಲಿರುವ ಈ ಗುರು ನಿಮ್ಮ ರಾಶಿಯಿಂದ ದ್ವಿತೀಯ ರಾಶಿಯನ್ನು ಅಂದರೆ ಆರ್ಥಿಕ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಅದರಿಂದ ಒಳ್ಳೆಯ ಧನಲಾಭವೂ ಕೂಡ ಆಗ್ತಾ ಹೋಗುತ್ತೆ. ಲಾಭಾಧಿಪತಿಯಾಗಿರುವ ಬುಧನೂ ಕೂಡ ಒಳ್ಳೆಯ ರಾಶಿಯಲ್ಲಿ ಇದ್ದಾನೆ. ನಿಮ್ಮ ರಾಶಿಧಿಪತಿಯ ಜೊತೆಗೆ ಇರುತ್ತಾನೆ ಈ ತಿಂಗಳಲ್ಲಿ. ಒಳ್ಳೆಯ ಒಂದು ಲಾಭದ ಸುಖವನ್ನು ಕೂಡ ಈ ಬುಧ ಅನ್ನುವಂಥವನ್ನು ಉಂಟು ಮಾಡ್ತಾನೆ. ಒಳ್ಳೆಯ ಸ್ಥಿತಿ ಅನ್ನತಕ್ಕಂಥದ್ದು ನಿಮ್ಮದಾಗತ್ತೆ ಈ ತಿಂಗಳಲ್ಲಿ. ಎಲ್ಲ ರೀತಿಯಿಂದಲೂ ಕೂಡ ಶುಭವಾಗಿರುವಂತಹ ಫಲಗಳಿದ್ದಾವೆ. ಅಷ್ಟಮಾಧಿಪತಿಯಾಗಿ ಉದ್ಯೋಗ ರಾಶಿಯಲ್ಲಿ ಗುರು ಇದ್ದರೂ ಕೂಡ ಆರೋಗ್ಯದಲ್ಲಿ ನಿಮಗೆ ಒಳ್ಳೆಯ ಅನುಭವವನ್ನು ಉಂಟು ಮಾಡುತ್ತಾನೆ. ಅಷ್ಟಮಾಧಿಪತಿಯಾಗಿ ಸುಸ್ಥಾನದಲ್ಲಿ ಇರೋದರಿಂದ ಆರೋಗ್ಯದ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಏನು ಸಮಸ್ಯೆಗಳಾಗೋದಿಲ್ಲ, ನಿಮ್ಮ ಸುಖಕ್ಕೆ ಸಮಸ್ಯೆ ಇಲ್ಲ, ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ, ಸಾಲಬಾಧೆ ಇಲ್ಲ. ಶತ್ರುಗಳಿಂದ ಒಂದಷ್ಟು ಪ್ರಯತ್ನಗಳಾಗತ್ತೆ, ಆದರೆ ಆ ಪ್ರಯತ್ನಗಳಿಗೆ ಫಲ ಸಿಗೋದಿಲ್ಲ, ನಿಮಗೆ ಅನುಕೂಲತೆಗಳಾಗತ್ತೆ. ತನ್ಮುಖಾಂತರವಾಗಿ ಶತ್ರುಗಳಿಂದಲೂ ಕೂಡ ನಿಮಗೆ ಸಮಸ್ಯೆ ಇಲ್ಲ ಅಂತಲೇ ಹೇಳಬಹುದು. ಈ ತಿಂಗಳಲ್ಲಿ ನಿಮಗೆ ಈ ತಿಂಗಳಲ್ಲಿ ವಂಚನೆ ಆಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಾಗತ್ತೆ. ಹಣಕಾಸಿನ ವ್ಯವಹಾರ ಮಾಡುವಾಗ, ಕಾಗದ ಪತ್ರಗಳ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ವಂಚನೆಗಳಾಗುವಂತಹ ಸಾಧ್ಯತೆ ಇದೆ, ಜಾಗ್ರತೆ ಮಾಡಿ. ಇದನ್ನಿಷ್ಟು ಹೊರತುಪಡಿಸಿ ಇನ್ನೇನು ವಿಶೇಷ ಫಲಗಳಿಲ್ಲ. ಇನ್ನೇನಾದರೂ ಕೇಳಬೇಕು ಅಂತಂದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಅಲ್ಲಿ ನೀವು ಸಂಪರ್ಕ ಮಾಡಬಹುದು. ಇನ್ನು ಇಲ್ಲ, ನಾನು ಹೇಳ್ತಕ್ಕಂತಹ ಎಲ್ಲ ಫಲಗಳು ಸಿಂಹರಾಶಿಯವರಿಗೆ ಯಥಾವತ್ತಾಗಿ ಅನುಭವಕ್ಕೆ ಬರುತ್ತೆ ಅಂತಿಲ್ಲ. ಇಲ್ಲಿ ಹೇಳಿದ್ದಷ್ಟು ಎಲ್ಲ ಸಿಂಹರಾಶಿಯವರಿಗೂ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಹೇಳತಕ್ಕಂತಹ ಒಂದಷ್ಟು ಫಲಗಳು ಒಂದಷ್ಟು ಸಿಂಹರಾಶಿಯವರಿಗೆ ಅನುಭವಕ್ಕೆ ಬರಬಹುದು. ಬಹಳಷ್ಟು ಜನ ಇದ್ದಾರೆ ಸಿಂಹರಾಶಿಯಲ್ಲಿ ಹುಟ್ಟಿರತಕ್ಕಂಥವರು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ದಶಾಭಕ್ತಿಗಳಿರುತ್ತೆ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಯಸ್ಸುಗಳಿರುತ್ತೆ. ಕೆಲವರು ವಿವಾಹದ ವಯಸ್ಸಿನಲ್ಲಿರ್ತಾರೆ, ಕೆಲವರು 70 ಹರೆಯದವರು ಇರ್ತಾರೆ. ಅವರವರಿಗೆ ಅನ್ವಯಕ್ಕೆ ಬರುವಂತಹ ಫಲಗಳು ಯಾವುದ್ಯಾವುದಿದ್ದಾವೆ ಅದಷ್ಟು ಅನುಭವಕ್ಕೆ ಬರುತ್ತೆ. ವಿವಾಹಕ್ಕೆ ಅನುಕೂಲತೆ ಇದೆ ಅಂತ ಹೇಳಿದ ಕ್ಷಣ ಎಲ್ಲ ಸಿಂಹರಾಶಿಯವರಿಗೂ ವಿವಾಹಕ್ಕೆ ಅನುಕೂಲತೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆಲ್ಲ ವಿವಾಹಕ್ಕೆ ಅನುಕೂಲತೆ ಆಗಬೇಕು. ಯಾರ್ಯಾರಿಗೆ ಆ ಒಂದು ಫಲಗಳು ಅನ್ವಯಕ್ಕೆ ಬರುತ್ತೋ ಅಂತಹ ಫಲಗಳು ಅವರವರಿಗೆ ಬರುತ್ತೆ. ಹಾಗೆ ನಿಮ್ಮ ಕುಂಡಲಿಯ ಪ್ರಕಾರ ಈ ಸಮಯದಲ್ಲಿ ಯಾವ ದಶಾಭಕ್ತಿಗಳು ಇದೆ ಅನ್ನತಕ್ಕಂಥದ್ರ ಮೇಲೆ ಕೂಡ ಕೆಲವೊಂದಷ್ಟು ಫಲದ ವ್ಯತ್ಯಾಸಗಳು ಉಂಟಾಗುತ್ತೆ. ಅದರಿಂದ ಇಲ್ಲಿ ಹೇಳ್ತಕ್ಕಂತಹ ಫಲಗಳು ಎಲ್ಲರಿಗೂ ಇದೇ ರೀತಿಯಾಗಿ ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀವು ನಿಮ್ಮ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಬೇಕು. ಮೂಲ ಜಾತಕದ ಪ್ರಕಾರವಾಗಿ ಈ ಸಮಯದಲ್ಲಿ ನಿಮಗೆ ಯಾವ ವಿಚಾರಕ್ಕೆ ಅನುಕೂಲತೆ ಇದೆ, ಯಾವ ವಿಚಾರಕ್ಕೆ ಅನಾನುಕೂಲತೆ ಇದೆ, ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.